ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಅಮೃತಾ ಕೆ. ಅನಂತ ಕ್ಲಿನಿಕ್ ಚಾನೆಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಹಿಳೆಯರಲ್ಲಿ ಕಂಡುಬರುವಂತಹ ತೊಂದರೆ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಅತ್ಯಂತ ಹೆಚ್ಚಾಗಿ ಇರ್ರೆಗ್ಯುಲರ್ ಮೆನಸ್ಟ್ರಲ್ ಸೈಕಲ್, ನಂತರದರಲ್ಲಿ ಇನ್ಫರ್ಟಿಲಿಟಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಇದೆಲ್ಲದಕ್ಕೂ ಕಾರಣ ಏನಂತ ಹೇಳಿದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಬೇಕಿದ್ರೆ ಇವತ್ತಿನ ಟಾಪಿಕ್ ನಿಮಗೆಲ್ರಿಗೂ ಗೊತ್ತಾಗಿರ್ಬೋದು, ಅದೇ PCOS. ಸೊ PCOS ಅಂತ ಹೇಳಿದ್ರೇ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಹೇಳಿ. ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮಲ್ಲಿ ಕೇವಲ ಪೀರಿಯಡ್ಸ್ ಇರ್ರೆಗ್ಯುಲಾರಿಟೀಸ್ ಇರಲ್ಲ, ಅದರ ಜೊತೆಗೆ ಕೆಲವೊಂದು ಲಕ್ಷಣ ಇರ್ತದೆ. ಅದೇನು ಅಂತ ತಿಳಿದುಕೊಳ್ಳೋಣ. ಫಸ್ಟ್ ಲಕ್ಷಣನೇ ಇರ್ರೆಗ್ಯುಲರ್ ಮೆನಸ್ಟ್ರುವಲ್ ಸೈಕಲ್. ಇರ್ರೆಗ್ಯುಲರ್ ಮೆನಸ್ಟ್ರುವಲ್ ಸೈಕಲ್ ಯಾಕೆ ಆಗ್ತದೆ ಅಂತ ಹೇಳಿದರೆ ಪ್ರಾಪರ್ ಟೈಮಲ್ಲಿ ಓವ್ಯುಲೇಷನ್ ಆಗ್ತಾ ಇಲ್ಲ, ಮತ್ತು ಫಾಲಿಕಲ್ಸ್ ರಿಲೀಸ್ ಆಗ್ತಾ ಇಲ್ಲ. ಅದಕ್ಕಾಗಿ ಯಾಕೆ ಅಂತ ಹೇಳಿದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ. ನೆಕ್ಸ್ಟ್ ಲಕ್ಷಣ ಏನಂತ ಹೇಳಿದರೆ ಹೈಪರ್ ಆ್ಯಂಡ್ರೋಜನಿಸಮ್. ಹೈಪರ್ ಆ್ಯಂಡ್ರೋಜನಿಸಮ್ ಅಂತ ಹೇಳಿದರೆ ದೇಹದಲ್ಲಿ ಆ್ಯಂಡ್ರೋಜನ್ ಜಾಸ್ತಿ ಆಗುವಂಥದ್ದು, ಅದೇ ಮೇಲ್ ಹಾರ್ಮೋನ್. ಅವಾಗ ಏನಾಗ್ತದೆ ಅಂತ ಹೇಳಿದರೆ ಮೀಸೆ ಬರುವಂಥದ್ದು, ಗಡ್ಡ ಬರುವಂಥದ್ದು, ಮತ್ತು ದೇಹದಲ್ಲಿ ಎಲ್ಲ ಕಡೆ ಕೂದಲು ಜಾಸ್ತಿಯಾಗಿ ಬೆಳೆದುಕೊಂಡು ಬಿಡ್ತದೆ. ಮತ್ತು ಮೂರನೇ ಲಕ್ಷಣ ಏನಂತ ಹೇಳಿದರೆ ಇನ್ಸುಲಿನ್ ಇನ್ಸೆನ್ಸಿಟಿವಿಟಿ ಅಂತ ಸಹ ಹೇಳ್ತೇವೆ. ನಾಲ್ಕನೇ ಲಕ್ಷಣ ಏನಂತ ಹೇಳಿದರೆ ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್. ನಮ್ಮ ಕುತ್ತಿಗೆಯ ಸುತ್ತದಲ್ಲಿ ಕಪ್ಪು ಡಿಸ್ಕಲರೇಷನ್ ಬರುವಂಥದ್ದು. ಐದನೇ ಸಿಮ್ಟಮ್ ಏನಂತ ಹೇಳಿದರೆ ಮೇಲ್ ಪ್ಯಾಟರ್ನಲ್ಲಿ ಹೇರ್ ಲಾಸ್ ಆಗುವಂಥದ್ದು, ಅದು ನಮ್ಮ ನೆತ್ತಿಯಲ್ಲಿ ಬಾಲ್ಡ್ನೆಸ್ ಕಾಣುವಂಥದ್ದು. PCOD ಕಾರಣಗಳೇನು ಅಂತ ತಿಳಿದುಕೊಳ್ಳೋಣ. ಫಸ್ಟ್ ಕಾರಣನೇ ಸ್ಟ್ರೆಸ್. ನೆಕ್ಸ್ಟು ನಮ್ಮ ಫುಡ್ ಹ್ಯಾಬಿಟ್ಸ್, ತುಂಬ ಜಂಕ್ ಫುಡ್ಸ್ ತಿನ್ನೋದ್ರಿಂದ. ಮೂರನೇ ಕಾರಣ ನಿದ್ದೆ ಸರಿ ಮಾಡದೇ ಇರುವಂಥದ್ದು. ನಾಲ್ಕನೇ ಕಾರಣ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಆಗಿರುವಂಥದ್ದು. ಇದೇ ಇಂಪಾರ್ಟೆಂಟ್ ಕಾರಣ. ಯಾಕೆ ಅಂತ ಹೇಳಿದರೆ ಟೀನೇಜರ್ಸಲ್ಲಿ PCOS ಕಾಣ್ತಾ ಇದೆ ಅಂತ ಹೇಳಿದರೆ ಅವರು ಇವಾಗಲೇ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಇದೆ, ಅದಕ್ಕಾಗಿಯೇ PCOS ಕಾಣ್ತಾ ಇರುವಂಥದ್ದು. ಸೊ ಇದೆಲ್ಲದರಿಂದ ದೂರ ಇರಲಿಕ್ಕೆ ನ್ಯಾಚುರೋಪತಿಯಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಇದೆ, ಮತ್ತು PCOD ಕಂಪ್ಲೀಟಾಗಿ ನೀವು ಕ್ಯೂರ್ ಮಾಡ್ಬೋದು, ನೆಕ್ಸ್ಟ್ ನಿಮ್ಮ ಹತ್ರ PCOD ಯಾವತ್ತೂ ಸುಳಿಯಲ್ಲ, ಈ ಟಿಪ್ಸನ್ನು ನೀವು ಯಾವತ್ತು ಫಾಲೋ ಮಾಡ್ತಾ ಇದ್ರೆ. ಸೊ ಫಸ್ಟ್ ಟ್ರೀಟ್ಮೆಂಟ್ ಏನಂತ ಹೇಳಿದರೆ ಕೋಲ್ಡ್ ಹಿಪ್ ಬಾತ್. ಕೋಲ್ಡ್ ಹಿಪ್ ಬಾತ್ ಮಾಡಲಿಕ್ಕೆ ಒಂದು ದೊಡ್ಡ ಟಬ್ಬನ್ನು ತಗೊಳ್ಳಿ, ಅದರಲ್ಲಿ ಕುತ್ಕೊಳ್ಬೇಕು. ಹೇಗೆ ಅಂತ ಹೇಳಿದರೆ ನಿಮ್ಮ ಎರಡು ಕಾಲು ಹೊರಗೆ ಇರಬೇಕು, ಮತ್ತು ನೀರನ್ನು ನಿಮ್ಮ ಹುಕ್ಕಿನ ತನಕ ತುಂಬಿಸಬೇಕು, ಮತ್ತು ನಿಮ್ಮ ತೊಡೆ ಕೂಡ ಅದರಲ್ಲಿ ಮುಳುಗಿರಬೇಕು. ಇದು 15 minutes ಎವ್ರಿ ಡೇ ನೀವು ಮಾಡ್ತಾ ಇದ್ರೆ ಓವ್ಯುಲೇಷನ್ ಪ್ರಾಪರ್ ಆಗುತ್ತೆ. ಇದು ಫಸ್ಟ್ ಟ್ರೀಟ್ಮೆಂಟ್. ಸೆಕೆಂಡ್ ಟ್ರೀಟ್ಮೆಂಟ್ ಏನಂತ ಹೇಳಿದರೆ 45 minutes ನೀವು ಡೈಲಿ ಒಂದು ವಾಕಿಂಗ್ ಮಾಡಬೇಕು, ನಂತರದರಲ್ಲಿ ಯೋಗ ಮಾಡಲೇಬೇಕು. ಯೋಗ ಯಾಕೆ ಅಂತ ಹೇಳಿದರೆ PCOS ಒಂದು ವೇಳೆ ಹೈಪೋಥಾಲಮೋ ಪಿಟ್ಯುಟರಿ ಆಕ್ಸಿಸ್ ಎಫೆಕ್ಟ್ ಆಗಿರೋದ್ರಿಂದ ಬಂದಿರ್ತದೆ ಅಂತ ಹೇಳಿದರೆ ಇದನ್ನು ರೆಗ್ಯುಲರೈಸ್ ಮಾಡಲಿಕ್ಕೆ, ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ರೆಗ್ಯುಲರೈಸ್ ಮಾಡಲಿಕ್ಕೆ ನಿಮ್ಮ ಯೋಗನೇ ಸಾಧ್ಯ ಮಾಡುವಂಥದ್ದು. ಮತ್ತು ಥರ್ಡ್ ಆ್ಯಂಡ್ ಲಾಸ್ಟ್ ಟ್ರೀಟ್ಮೆಂಟ್, ದ ಇಂಪಾರ್ಟೆಂಟ್ ಒನ್, ಈಸ್ ದ ಸೀಡ್ ಸೈಕಲ್. ಸೀಡ್ ಸೈಕಲನ್ನು ಹೇಗೆ ಫಾಲೋ ಮಾಡಬೇಕಂತ ಹೇಳಿದರೆ ಫಸ್ಟ್ ಫೇಸನ್ನು ನಾವು ಫಾಲಿಕ್ಯುಲರ್ ಫೇಸ್ ಅಂತ ಹೇಳ್ತೇವೆ. ಫಸ್ಟ್ ಡೇ ಆಫ್ ದ ಬ್ಲೀಡಿಂಗ್ ಟು ದ 14th ಡೇ ಎರಡು ಸೀಡ್ಸನ್ನು ಯೂಸ್ ಮಾಡಬೇಕು. ಒಂದು ಪಂಪ್ಕಿನ್ ಸೀಡ್ಸ್ ಅಂತ ಹೇಳಿದರೆ ಕುಂಬಳಕಾಯಿ ಬೀಜ, ನಂತರ ಅದರಲ್ಲಿ ಫ್ಲ್ಯಾಕ್ ಸೀಡ್ ಅಂತ ಹೇಳಿದರೆ ಅಗಸೆ ಬೀಜ, ಎರಡನ್ನು ಪುಡಿ ಮಾಡಿ ಇಟ್ಕೊಂಡು ಡೈಲಿ ಒಂದೊಂದು ಚಮಚ ತಿಂತಾ ಬರಬೇಕು, ಎರಡರದ್ದು ಒಂದೊಂದು ಚಮಚ. ನೆಕ್ಸ್ಟ್ ಫೇಸ್, ಅದನ್ನು ನಾವು ಲೂಟಿಯಲ್ ಫೇಸ್ ಅಂತ ಕರೀತೇವೆ. ಈ ಫೇಸಲ್ಲಿ ನೀವು ಸನ್ಫ್ಲವರ್ ಸೀಡ್ಸ್ ಅಂತ ಹೇಳಿದರೆ ಸೂರ್ಯಕಾಂತಿ ಬೀಜಗಳನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು. ಸಿಸೆಮ್ ಸೀಡ್ಸ್ ಅಂದರೆ ಎಳ್ಳು, ಎಳ್ಳನ್ನು ಪುಡಿ ಮಾಡಿ ಇಟ್ಕೊಂಡು ಎರಡರದ್ದು ಒಂದೊಂದು ಚಮಚ ನೀವು 28 days ತನಕ, 14th-28 days ತನಕ ಡೈಲಿ ನೀವು ತಗೊಳ್ತಾ ಬರಬೇಕು. ಇದನ್ನು ತಗೊಂಡಾಗ ಏನಾಗ್ತದೆ ಅಂತ ಹೇಳಿದರೆ ಪ್ರೊಜೆಸ್ಟಿರಾನ್ ಬ್ಯಾಲೆನ್ಸಿಗೆ ಬರುತ್ತೆ, ಆ್ಯಂಡ್ ಪ್ರೊಜೆಸ್ಟಿರಾನ್ ಬ್ಯಾಲೆನ್ಸಿಗೆ ಬಂದಾಗ ನಿಮಗೆ ಕನ್ಸೀವ್ ಆಗಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಸೊ ಇದು ಇನ್ಫರ್ಟಿಲಿಟಿ ಪ್ರಾಬ್ಲಮನ್ನು ದೂರ ಮಾಡಲಿಕ್ಕೆ ತುಂಬ ಹೆಚ್ಚಿನ ಸಹಾಯ ಮಾಡುವಂಥದ್ದು. ಈ ಸಿಂಪಲ್ ಟಿಪ್ಸನ್ನು ನೀವು ಖಂಡಿತವಾಗಿ ಫಾಲೋ ಮಾಡಬೇಕು, ಮತ್ತು ಅಟ್ಲೀಸ್ಟ್ ನೀವು 3 months ಫಾಲೋ ಮಾಡಬೇಕು. ಒಂದು ವೇಳೆ ನಿಮಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿದರೆ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಮೇ ಬಿ ದ DHT ಡೈಹೈಡ್ರೋಟೆಸ್ಟೋಸ್ಟಿರೋನ್ ಇದಕ್ಕೆ ರೀಸನ್ ಇರ್ಬೋದು. ಸೊ ಅದಕ್ಕಾಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳಿ, ಖಂಡಿತ PCOS ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಆ್ಯಂಡ್ ಇನ್ಫರ್ಟಿಲಿಟಿಯಿಂದ ದೂರವಾಗ್ಬೋದು ನ್ಯಾಚುರಲ್ ಆಗಿ.
ಸೊ ಈ ತ್ರೀ ಟಿಪ್ಸ್ ತುಂಬ ಇನ್ಫಾರ್ಮೇಟಿವ್ ಆಗಿರ್ಬೋದು. ಆ್ಯಂಡ್ ಈ ತ್ರೀ ಟಿಪ್ಸ್ ನಿಮ್ಮ ಅಕ್ಕ ತಂಗಿ ಅಥವಾ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಯಾರೆಲ್ಲ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಆ್ಯಂಡ್ ಇನ್ಫರ್ಟಿಲಿಟಿಯಿಂದ ಸಫರ್ ಆಗ್ತಾ ಇದ್ದಾರೆ, ನಾವು ಇನ್ಫರ್ಟಿಲಿಟಿ ಆ್ಯಂಡ್ ಇರ್ರೆಗ್ಯುಲರ್ ಪೀರಿಯಡ್ಸನ್ನು ದೂರ ಮಾಡುವ ಎಲ್ಲರಿಂದ. ಸೊ ಎಲ್ಲರಿಗೆ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.